ಈ ಚಾನಲ್ನಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ, ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವರೇಟ್ ಯೂಟ್ಯೂಬರ್. ಏ ಕಿರಿಗುರು, ಗುರು ಅವನ್ ಯಾರೋ ತರಡು ತೋರಿಸ್ಕೊಂಡು ರೀಲ್ಸ್ ಮಾಡೋನು, ವಾರ ಎಲ್ಲ ರೀಲ್ಸ್ ಮಾಡಿ ಭಾನುವಾರ ಒಂದು ಪೆಗ್ ಹೊಡೆದು ಚಿಲ್ಲಾಗೋಣ ಅಂತ ಕಂಟು ಪೂರ್ತಿ ಕುಡ್ದು ಬಿಟ್ಟು ಖಾಲಿ ಆಗಿರೋ ಬಿಯರ್ ಬಾಟ್ಲನ್ನ ಅವನ್ ಕುಂಡಿಯೆಲ್ಲ ಇಟ್ಕೊಂಡು ಮನೆಗ್ ಬಂದಂತೆ. ಮಗ, ನೀವು 30-40 ಸೆಕೆಂಡ್ ಲಿಪ್ಸಿಂಗ್ ಮಾಡಿ ರೀಲ್ಸ್ ಮಾಡೋರು, ಅದು ಯಾರ್ದೋ ಸಾಂಗ್ ಗೆ ಯಾರ್ದೋ ಡೈಲಾಗ್ ಗಳಿಗೆ ರೀಲ್ಸ್ ಮಾಡೋರು. ರೀಲ್ಸ್ ಅಲ್ಲಿ ರೌಡಿಗಳಾಗ್ಬೋದು, ಆದ್ರೆ ರಿಯಲ್ ಲೈಫ್ ಅಲ್ಲಿ ರೌಡಿಗಳಾದ್ರೆ ತಿಕ್ಕೆ ಕಾರದ ಪುಡಿ ಹಾಕಿ ಏರೋಪ್ಲೇನ್ ಹಚ್ಚೋದಂತೂ ಗ್ಯಾರಂಟಿ. ನಾನ್ ಯಾಕೆ ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅಂದ್ರೆ, ಅಣ್ಣ ನಾನೊಬ್ಬ ವೇಟರ್ ಅಣ್ಣ, ಈ ವಿಡಿಯೋ ನೋಡ್ತಿರೋ ಅದೆಷ್ಟೋ ಜನಕ್ಕೆ ಗೊತ್ತು, ನಾನೊಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ. ಮೋರ್ ಓವರ್ ನಾನು ಸಹ ಸರ್ವ್ ಮಾಡಿದ್ದೀನಿ. ಇವ್ರದ್ದೇನಿದ್ರು ನಮ್ಮಂತ ಕೆಲಸದವ್ರ ಮೇಲೆನೆ ಎಲ್ಲೇ ಓನರ್ ಮೇಲೆ ಈ ತರ ಮಾಡಕ್ ಹೇಳಿ ಬಗ್ಸಿ ಬಗ್ನಿ ಗುಟ್ಟ ಹಾಕಿಸ್ತಾರೆ. ವಾ, ಏನ್ ಗುರು, ನಿನ್ ರೀಲ್ಸ್ ನೋಡಿದಾಗ ಒಳ್ಳೆ ಅಮೂಲ್ ಬೇಬಿ ಡೀಸೆಂಟ್ ಹುಡುಗ ಅನ್ಕೊಂಡಿದ್ದೆ. ಹಂಗಂಡ್ ಬಗ್ಗೆ ಕೆಡಿಕೊಂಡು ಬಾಯಿ ಗೂಟ ಇಟ್ಬಿಡಕ್ಕಿಲ್ವಾ? ಈಗ ಮ್ಯಾಟ್ರ್ ಏನಪ್ಪ ಅಂದ್ರೆ, ಈ ಅಮೂಲ್ ಬೇಬಿ ತರ ಕಾಣಿಸ್ತಿರೋ ಗಲೀಜ್ ಬೇಬಿ ಮೈಸೂರಲ್ಲಿರೋ ಕೋಸ್ಟಲ್ ಗಾರ್ಡನ್ ಗೆ ಎಣ್ಣೆ ಪೊಟ್ಕೊಳಕಂತ ಹೋಗಿ ಅಮ್ಮಿಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದ್ ಬಿಟ್ಟು, ವೆಜ್ ಬಿರಿಯಾನಿಯಲ್ಲಿ ಚಿಕನ್ ಇದೆ, ಚಿಕನ್ ಬಿರಿಯಾನಿಯಲ್ಲಿ ಕೋಳಿ ತಿಕಾ ಇದೆ ಅಂತ ಅಲ್ಲಿ ಕೆಲಸ ಮಾಡೋರ್ ಮೇಲೆ ಅವ್ನ ಗಂಡಸ್ತನ ತೋರಿಸ್ತವನೆ, ಇನ್ ಬಿಟ್ಟಾರ. ಅಲ್ಲ ಗುರು, ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಂತ ಹೇಳ್ತೀರಾ, ಇಲ್ಲಿ ನೋಡಿದ್ರೆ ಚಿಲ್ಲರೆ ಕೆಲಸ ಮಾಡ್ತಿರಲ್ರು. ನೀವೆಂಗೂ ತಿಕಾ ಬಗ್ಸಿ ಕೆಲಸ ಮಾಡಲ್ಲ, ಅಲ್ಲಿ ಅವ್ರಗಳ ಮನೆಯಲ್ಲಿ ಎಷ್ಟು ಕಷ್ಟ ಇದ್ರು ನಿಮ್ಮಂತ ಪಿಒಟ್ಗಳು ಬಂದಾಗ ಸ್ಮೈಲ್ ಕೊಟ್ಕೊಂಡು ನಿಂತ್ಕೊಂತಾರೆ ಅವರು. ಅಂತ ಕೆಲಸದವ್ರ ಕಾಲ್ ಕೆಳಗಡೆ ನುಗ್ಗಿದ್ರು ನಿಮಗ್ ಬುದ್ಧಿ ಬರಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಅವನ್ ಯಾವನೋ ಇವನಂತ ಅವನೇ ತಿಂದಿರೋ ತಟ್ಟೆಗೆ ಉಚ್ಚೆ ಉಯ್ದು ತಿಕಾ ಸೌರ್ಕೊಂಡೋದ್ನಂತೆ. ಅಲ್ಲ, ಅಲ್ಲಿರೋ ಪ್ಲೇಟ್ಗಳು ಬಾಟಲ್ಗಳು ಏನ್ ನಿಮ್ಮ ಮಾವನ್ ಮನೆಯಿಂದ ವರದಕ್ಷಿಣೆ ತಗೊಂಡಿದ್ದ? ಈ ಪಾರ್ಟಿ ಎಸಿತಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿವ್ರ ಪುಂಗಿ ಊದ್ಬಿಟ್ಟು ಮನೆಗ್ ಬಂದು ಮಾಡಿರೋ ಹಲಾಲ್ ಕೋರ್ ಕೆಲಸನ ಸಮರ್ಥನೆ ಬೇರೆ ಮಾಡ್ತಿದ್ಯಾ? ಲೋ ನಿಖಿಲು, ನಾವ್ ತಿನ್ನೋ ಎಷ್ಟೋ ಟ್ಯಾಬ್ಲೆಟ್ಸ್ ನಾನ್ ವೆಜ್ ಅಂತ ಗೊತ್ತಾ ನಿನಗೆ? ಅಲ್ಲ, ಅದ್ರ ಮೇಲೆ ಹೋಗ್ಬಿಟ್ಟು ಕೇಸ್ ಆಗ್ತೀಯಾ ಚಿನ್ನ? ನೀನೇ ನಾನ್ ವೆಜ್ ಆರ್ಡರ್ ಮಾಡಿ ವೆಜ್ ಅಲ್ಲಿ ಚಿಕನ್ ಪೀಸ್ ಹಾಕಿ ಗಲಾಟೆ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಅಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಗಿಲ್ಟಿನೆಸ್ ಫೀಲ್ ಇಲ್ವಾ? ಅಪ್ಪನ ವಯಸ್ಸಲ್ಲಿರೋ ಆ ವ್ಯಕ್ತಿಗೆ ಗಾಜಿನ ಬಾಟ್ಲ್ ಅಲ್ಲಿ ಹೊಡೆದಿರೋದು ಎಷ್ಟು ದೊಡ್ಡ ಕ್ರಿಮಿನಲ್ ಕೆಲಸ ಅಂತ ಗೊತ್ತಾ? ಅಟೆಂಪ್ಟ್ ಟು ಮರ್ಡರ್ ಕಣೋದು ಸಡೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಇದೇನೋ ಎರಡು ಬೇರೆ ಟೈಟ್ ಆಗ್ಬಿಟ್ಟೇನೋ. ನಾವು ಫುಲ್ ವೆಜ್ ತಿಂತಾ ಇದ್ದು ಅಯ್ಯೋ, ಅದೇನೋ ಹೇಳ್ತಾರಲ್ಲ ಕಳ್ಳನ್ಗೊಂದ್ ಪಿಳ್ಳೆ ನೆಪ ಅಂದಂಗೆ, ನೀನ್ ಯಾಕೆ ಸಮರ್ಥಿಸ್ತಿದ್ಯಾ? ಅವನ್ ದೊಡ್ಡ ಮನುಷ್ಯ ಬಂದವನೆ, ಮಾತಾಡಕ್ ಬಿಡಕ ಮದುವಕ. ಅವ್ರು ಅದಕ್ಕೂ ಕೇರ್ ಮಾಡಲಿಲ್ಲ, ಇನ್ನೊಂದು ಬಾಟಲ್ ಇಸ್ತಾ, ಆ ಬಾಟಲ್ ಹೋಗಿ ಇನ್ನೊಬ್ರಿಗೆ ಯಾರೋ ಕ್ಲೀನ್ ಮಾಡೋಕೆ ಒಬ್ರು ಬಿತ್ತು. ಹೌದು ಗುರು, ಇವ್ರು ಇನ್ನೂ ಎಳೆ ಪಾಪುಗಳು ನೋಡಿ, ಬಿಯರ್ ಬಾಟಲ್ಗಳಲ್ಲಿ ಕ್ಯಾಚಾಟ ಆಡ್ತಿದ್ರು, ಮಿಸ್ ಆಗಿ ಬಿತ್ತು ಅನ್ನೋದಕ್ಕೆ. ಲೇ, ಮಾನವೀಯತೆ ಬಗ್ಗೆ ನೀನೇ ಮಾತಾಡ್ಬೇಕು. ಆ ವಯಿಂಗೆ ನಿನ್ ಮುಂದೆನೆ ಕಾಲ್ ಮೇಲೆ ಗಾಜಿನ್ ಚೂರ್ ಬಿದ್ರು ತುಂಬಾ ಹೊತ್ತಾದ್ಮೇಲೆ ರಿಯಾಕ್ಟ್ ಆಗಿದ್ಯಾ ಅಂದ್ರೆ ನಿನ್ ಮಾನವೀಯತೆ ಮೆಚ್ಚಲೇಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಮಾಡ್ಬೋದಿತ್ತು. ಯಾರ್ ಬುದ್ಧಿ ಹೇಳ್ತಾವ್ರೆ ನೋಡು ಗುರು, ಮಧು ಮೇಡಮ್ ನೀವೆಲ್ಲ ಒಂದೇ ಕ್ಲಾಸ್ ಅಂತ ಅವತ್ತೇ ಗೊತ್ತು.
ನೀವೆಲ್ಲ ಸೋ ಕಾಲ್ಡ್ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು, ನಿಮ್ಮನ್ನ ನೋಡಿ ನಿಮ್ ಫಾಲೋವರ್ಸ್ ಎಣ್ಣೆ ಹೊಡೆಯೋದು, ಸಿಕ್ ಸಿಕ್ ಕಡೆ ಜಗಳ ಮಾಡ್ಕೊಳ್ಳೋದು, ಇದನ್ನ ದಾರೆ ಎಳಿತಿದ್ದೀರಾ. ಇಂಥವ್ರನ್ನೆಲ್ಲ ಸೆಲೆಬ್ರಿಟಿಗಳಿಗೆ, ಅದರಲ್ಲೂ ದರ್ಶನ್ ಅವರಿಗೆ, ಯಶ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೋಲಿಸ್ಕೊಂಡು ಮಾತಾಡೋ ಕಪಿಗಳ ಬದ್ಲಾಗ್ರು. ಸೊ ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಬೋದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ದೇನ್ ಬಾ ಎಲ್ಲೋ ಬೋಸಡಿ ರಂಗ ಔಟ್ರೋ ಹಾಕೋ ಹಾಕೋ ಹಾಕೋ. ನೀನು ನಾನು ಸೇರ್ದು ಅಂದ್ರೆ ಎಂತ ಮಜುವವ್ವ, ನಮ್ಮವ್ವ ಎಂತ ಮಜುವವ್ವ, ನನ್ನೆಂಡ್ರು ಕಾಸಿನ್ ಸಾರ ಉಡುಪಾಗಿಡ್ದಿರಿ ನಿನಗೋಸ್ಕರ.